ಆ ಸಮಯ ಈ ಕಲಿಯುಗದ ಸಮಯನೇ ಆಗಿದೆ. ಈ ಸಮಯದಲ್ಲಿ ಮಕ್ಕಳೇ ತಂದೆ ತಾಯಿಗಳಿಗೆ ಆಶ್ರಯ ಕೊಡ್ತಾ ಇಲ್ಲ, ತಂದೆ ತಾಯಿಗಳೇ ಮಕ್ಕಳಿಗೆ ಆಶ್ರಯವನ್ನು ಕೊಡ್ತಾ ಇಲ್ಲ. ಅದ್ರ ಜೊತೆ ಜೊತೆಗೆ ಅರ್ಜುನ ಪರಮಾತ್ಮನ ಮಹಿಮೆಯ ಬಗ್ಗೆ ವರ್ಣನೆ ಮಾಡ್ತಾ ಅನಂತ ಸಾಮರ್ಥ್ಯವುಳ್ಳವನು ನೀನಾಗಿದ್ದೀಯ. ಅನಂತ ಸಾಮರ್ಥ್ಯ ಅಂದರೆ ಎಷ್ಟು ಶಕ್ತಿ ಇದೆ ನಿನ್ನಲ್ಲಿ, ಎಷ್ಟು ಸಾಮರ್ಥ್ಯ ಇದೆ ಅಂದರೆ ಅದಕ್ಕೆ ಒಂದು ಅಂತ್ಯನೇ ಇಲ್ಲ. ಅನಂತ ಸಾಮರ್ಥ್ಯ, ಅನಂತ ಶಕ್ತಿ. ಆ ಪರಮಾತ್ಮನಿಂದ ನನಗೆ ಬೇಕಾದ ಶಾಂತಿಯ ಶಕ್ತಿ, ಸಹನಾಶಕ್ತಿ, ಧೈರ್ಯ ಶಕ್ತಿ, ಪರೀಕ್ಷಿಸುವಂತಹ ಶಕ್ತಿ, ಎದುರಿಸುವಂತಹ ಶಕ್ತಿಯನ್ನು ಪಡ್ಕೊಂಡ್ರೆ ನಾನು ಸಹಜವಾಗಿ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಾಧ್ಯ. ನಮಸ್ಕಾರ. ಪರಮಾತ್ಮನ ಮಹಿಮೆಯ ಬಗ್ಗೆ ಅರ್ಜುನ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅರ್ಜುನ ಹೇಳ್ತಾನೆ, ಪರಮಾತ್ಮ ನಿನ್ನ ರೂಪ ಬಹಳ ಸುಂದರವಾಗಿದೆ, ಅಂದರೆ ನಿನ್ನ ರೂಪದ ಸಾಮರ್ಥ್ಯವನ್ನು ವರ್ಣನೆ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಈ ರೀತಿ ಪರಮಾತ್ಮನ ಸ್ವರೂಪದ ಬಗ್ಗೆ ಹೇಳ್ತಾ ಇರುವಂತಹ ಅರ್ಜುನ ಹೇಳ್ತಾನೆ, ನೀನು ಧರ್ಮದ ರಕ್ಷಕನಾಗಿದ್ದೀಯ. ಅಂದರೆ ಜಗತ್ತಿನಲ್ಲಿ ಯಾವಾಗ ಎಲ್ಲ ಜನರು ಧರ್ಮದ ರಕ್ಷಣೆ ಮಾಡಲಿಕ್ಕೆ ಅಸಮರ್ಥರಾಗ್ತಾರೋ ಆ ಸಮಯದಲ್ಲಿ ಧರ್ಮದ ರಕ್ಷಣೆಯನ್ನು ಮಾಡಲಿಕ್ಕೆ ಪರಮಾತ್ಮನ ಅವಶ್ಯಕತೆ ಇದೆ. ಯಾವಾಗ ವ್ಯಕ್ತಿಗಳು ತಮ್ಮ ಸಂಬಂಧಿಗಳಿಗೆ ಆಶ್ರಯವನ್ನು ಕೊಡೋದ್ರಲ್ಲಿ ಅಸಮರ್ಥರಾಗ್ತಾರೋ ಆಗ ಸರ್ವರಿಗೂ ಆಶ್ರಯ ನೀಡಲಿಕ್ಕೋಸ್ಕರ ಪರಮಾತ್ಮನ ಅವಶ್ಯಕತೆ ಇದೆ. ಆ ಸಮಯ ಈ ಕಲಿಯುಗದ ಸಮಯನೇ ಆಗಿದೆ. ಈ ಸಮಯದಲ್ಲಿ ಮಕ್ಕಳೇ ತಂದೆ ತಾಯಿಗಳಿಗೆ ಆಶ್ರಯ ಕೊಡ್ತಾ ಇಲ್ಲ, ತಂದೆ ತಾಯಿಗಳೇ ಮಕ್ಕಳಿಗೆ ಆಶ್ರಯವನ್ನು ಕೊಡ್ತಾ ಇಲ್ಲ. ಅದೇ ರೀತಿ ಧರ್ಮದ ರಕ್ಷಣೆ ನಡೀಬೇಕಾದಂತಹ ಜಾಗದಲ್ಲೇ ಧರ್ಮದ ಹೆಸರಿನಲ್ಲೇ ಬಹಳಷ್ಟು ಗಲಾಟೆಗಳು, ಬಹಳಷ್ಟು ಅತ್ಯಾಚಾರ ಅನಾಚಾರಗಳು ನಡೀಬೇಕಾದ್ರೆ ಧರ್ಮದ ರಕ್ಷಣೆಯನ್ನು ಮಾಡಲಿಕ್ಕೆ ಸರ್ವರಿಗೂ ಆಶ್ರಯವನ್ನು ನೀಡಲಿಕ್ಕೆ ಈ ಕಲಿಯುಗದ ಅಂತ್ಯದಲ್ಲಿ ಮತ್ತೆ ಸ್ವಯಂ ನಿರಾಕಾರ ಜ್ಯೋತಿ ಸ್ವರೂಪನಾದ ಪರಮಾತ್ಮನೇ ಈ ಸೃಷ್ಟಿಗೆ ಬಂದು ಸರ್ವರಿಗೂ ಆಶ್ರಯವನ್ನು ನೀಡ್ತಾರೆ. ಆ ಸಮಯದಲ್ಲಿ ಮತ್ತೆ ನಾವು ಪರಮಾತ್ಮನ ಆಶ್ರಯವನ್ನು ಪಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಪರಮಾತ್ಮನ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಈಗಾಗಲೇ ಅರ್ಜುನ ಗೀತೆಯಲ್ಲಿ ಬಹಳ ಸುಂದರವಾಗಿ ಪರಮಾತ್ಮನ ಮಹಿಮೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಅಂದರೆ ಗೀತೆಯ ಅಧ್ಯಾಯ 11:19 ಅರ್ಜುನ ಬಹಳ ಸುಂದರ ಮಾತು ಹೇಳ್ತಾರೆ. ಅನಾದಿ ಮಧ್ಯಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿಸೂರ್ಯ ನೇತ್ರಂ ಪಶ್ಯಾಮಿ ತ್ವಂ ದೀಪ ಹುತಾಶ ವಕ್ರಂ ಸ್ವಾತೇಜಸ ವಿಶ್ವಮಿದಂ ತಪಂ ತಾಂ. ಅಂದರೆ ನಿನ್ನ ಆದಿ ಮಧ್ಯ ಮತ್ತು ಅಂತ್ಯವನ್ನು ಯಾರೂ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನೀನು ಆದಿ ಮಧ್ಯ ಅಂತ್ಯರಹಿತನಾಗಿದ್ದೀಯ ಮತ್ತು ಅನಂತ ಸಾಮರ್ಥ್ಯದಿಂದ ಕೂಡಿದವನು ನೀನಾಗಿದ್ದೀಯ. ನಿನ್ನಷ್ಟು ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ, ನಿನ್ನಷ್ಟು ಸಾಮರ್ಥ್ಯ ಯಾರಿಗೂ ಇಲ್ಲ, ಯಾಕೆಂದರೆ ನೀನು ಅನಂತ ಸಾಮರ್ಥ್ಯದಿಂದ ಕೂಡಿದಂಥವನಾಗಿದ್ದೀಯ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗೆ ಅನಂತಹ ಬಾಹುಗಳನ್ನು ಹೊಂದಿರುವವನು ನೀನಾಗಿದ್ದೀಯ, ಸೂರ್ಯ ಚಂದ್ರರ ಸಮಾನ ನೇತ್ರವುಳ್ಳವನು ನೀನಾಗಿದ್ದೀಯ, ಪ್ರಜ್ವಲಿತ ಅಗ್ನಿಯ ರೂಪದಲ್ಲಿ ಮುಖವುಳ್ಳವನು ನೀನಾಗಿದ್ದೀಯ, ನಿನ್ನ ತೇಜಸ್ಸಿನಿಂದ ಇಡೀ ಜಗತ್ತನ್ನೇ ಬೆಳಗುವವನು ನೀನಾಗಿದ್ದೀಯ. ನಿನ್ನ ತೇಜಸ್ಸಿನಲ್ಲಿ ಇಡೀ ಜಗತ್ತೇ ಬೆಳಗ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ ಅನ್ನೋ ಸುಂದರ ಮಾತನ್ನು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ. ಎಷ್ಟು ಸುಂದರವಾದ ಪರಮಾತ್ಮನ ಮಹಿಮೆಯ ವರ್ಣನೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಅಂದರೆ ಪರಮಾತ್ಮ ಸ್ವಯಂ ನಿರಾಕಾರನಾಗಿದ್ದಾರೆ, ಜ್ಯೋತಿ ಸ್ವರೂಪನಾಗಿದ್ದಾರೆ, ಸ್ವಯಂಭೂ ಆಗಿದ್ದಾರೆ. ಅಂತಹ ಸ್ವಯಂಭೂ ಆದಂತಹ ಭಗವಂತ, ಅವನಿಗೆ ಯಾರೂ ತಂದೆ ತಾಯಿಗಳಿಲ್ಲ. ಇವತ್ತು ಜಗತ್ತಿನಲ್ಲಿರೋ ಸರ್ವ ಮನುಷ್ಯಾತ್ಮರಿಗೂ ಜನ್ಮ ಕೊಡಲಿಕ್ಕೆ ತಂದೆ ತಾಯಿ ಇದ್ದಾರೆ. ಆದರೆ ಸರ್ವರನ್ನೂ ರಚನೆ ಮಾಡ್ತಾ ಇರುವಂತಹ ರಚಯಿತನಾದ ಭಗವಂತ, ಸೃಷ್ಟಿಯ ರಚಯಿತ, ಸೃಷ್ಟಿಕರ್ತನಾದ ಪರಮಾತ್ಮನಿಗೆ ಯಾರೂ ರಚಯಿತ ಇಲ್ಲ. ಯಾರೂ ರಚಯಿತರಿಲ್ಲದೆ ಇರೋ ಕಾರಣ ಪರಮಾತ್ಮನ ಸೃಷ್ಟಿ ಯಾವಾಗಾಯಿತು ಅನ್ನೋ ಪ್ರಶ್ನೆನೇ ಇಲ್ಲಿ ಇಲ್ಲ. ಯಾಕೆಂದರೆ ಪರಮಾತ್ಮ ಅನಾದಿಯಿಂದಲೂ ಈ ಸೃಷ್ಟಿಯಲ್ಲಿ ಇದ್ದೇ ಇದ್ದಾರೆ. ಅದಕ್ಕೆ ಗೀತೆಯಲ್ಲಿ ಅರ್ಜುನ ಬಹಳ ಸುಂದರವಾಗಿ ಪರಮಾತ್ಮನ ಮಹಿಮೆ ಮಾಡ್ತಾ ಇದ್ದಾರೆ. ಆದಿ ಮಧ್ಯ ಅಂತ್ಯರಹಿತ, ನಿನಗೆ ಆದಿನೂ ಇಲ್ಲ, ನಿನಗೆ ಮಧ್ಯನೂ ಇಲ್ಲ, ನಿನಗೆ ಅಂತ್ಯನೂ ಇಲ್ಲ. ಇವತ್ತು ಯಾರ್ದಾದ್ರೂ ಒಂದು ಮನೆಯಲ್ಲಿ ಒಂದು ಮಗು ಜನ್ಮ ಪಡ್ಕೊಳ್ತು ಅಂದರೆ ಜನ್ಮ ಪಡ್ಕೊಂಡ ತಕ್ಷಣವೇ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ, ಜನ್ಮ ಪತ್ರಿಯನ್ನು ಬರೆಸ್ತಾರೆ. ಎಷ್ಟೋ ಜನ ಆ ಮಗುವಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಇವತ್ತು ದೇವಾತ್ಮರೇ ಇರಬಹುದು, ಧರ್ಮಾತ್ಮರೇ ಇರಬಹುದು, ಸಾಮಾನ್ಯ ವ್ಯಕ್ತಿಗಳೇ ಇರಬಹುದು, ಪ್ರತಿಯೊಬ್ಬರ ಜನ್ಮ ಪತ್ರಿಯನ್ನು ಬರೆಸ್ಬೇಕಾದ್ರೆ ಅವರ ಜನ್ಮ ದಿನದ ಜೊತೆ ಜೊತೆಗೆ ಅವರ ಸಂಪೂರ್ಣ ಭವಿಷ್ಯವನ್ನು ಬರೆಸ್ಬೇಕಾದ್ರೆ
ಪ್ರತಿಯೊಬ್ಬ ವ್ಯಕ್ತಿಯ ಜಾತಕ ಬರೆಯುವಂತಹ ಪಂಡಿತರು ಆ ಜಾತಕದಲ್ಲಿ ಅವರ ಮೃತ್ಯುವಿನ ದಿನವನ್ನು ಕೂಡ ಬರೀತಾರೆ. ಅಂದ್ರೆ ನಿಮ್ಮ ಮಗು ಇಂತಹ ದಿನ ಜನ್ಮ ಪಡ್ಕೊಂಡಿದೆ ಅಂದ್ರೆ ಇವತ್ತು ಗ್ರಹಗಳ ಲೆಕ್ಕಾಚಾರದಲ್ಲಿ ನೋಡಿದ್ರೆ, ನಕ್ಷತ್ರಗಳ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಇಂಥ ದಿನ ಇವ್ರದ್ದು ಅಂತ್ಯ ಕೂಡ ಆಗ್ತದೆ. ಇವ್ರು ಇಂಥ ವಯಸ್ಸಿನಲ್ಲೇ ಮದುವೆ ಆಗ್ತಾರೆ, ಇವ್ರು ಇಂಥ ವಯಸ್ಸಿನಲ್ಲೇ ಇಂಥ ನೌಕರಿಯನ್ನ ಮಾಡ್ತಾರೆ, ಇವರಿಷ್ಟೇ ಶ್ರೀಮಂತರಾಗ್ತಾರೆ, ಇಂತಹ ದಿನನೇ ಶರೀರ ಬಿಡ್ತಾರೆ. ಇಷ್ಟು ಸಂಪೂರ್ಣವಾಗಿ ಜಾತಕದಲ್ಲಿ ಬರೆದು ಬಿಡ್ತಾರೆ. ಅಂದ್ರೆ ಇವತ್ತು ಒಂದು ಮಗು ಜನ್ಮ ಪಡ್ಕೊಂಡಿದೆ ಅಂದ್ರೆ ಜನ್ಮದ ಡೇಟ್ನ ಜೊತೆ ಜೊತೆಗೆ ಮರಣದ ಡೇಟ್ ಕೂಡ ನಿಶ್ಚಿತ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ಅಂದ್ರೆ ಸಾವು ಕೂಡ ಗ್ಯಾರಂಟಿ. ಹುಟ್ಟಿದವರು ಯಾರು ಈ ಸೃಷ್ಟಿಯ ಮೇಲೆ ಅಮರರಾಗಿ ಅವಿನಾಶಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಆತ್ಮನು ಜನನ ಮರಣದ ಚಕ್ರದಲ್ಲಿ ಬರ್ತಾನೆ ಇರ್ತಾರೆ. ಹುಟ್ಟಿದವರಿಗೆ ಸಾವು ಗ್ಯಾರಂಟಿ, ಸತ್ತವರಿಗೆ ಪುನಃ ಜನನ ಕೂಡ ಗ್ಯಾರಂಟಿ. ಈ ಹುಟ್ಟು ಸಾವಿನ ಚಕ್ರದಲ್ಲಿ ಮನುಷ್ಯಾತ್ಮರು ಬರ್ತಾರೆ, ಆದರೆ ಪರಮಾತ್ಮ ಎಂದೂ ಕೂಡ ಹುಟ್ಟು ಸಾವಿನ ಚಕ್ರದಲ್ಲಿ ಬರೋದಿಲ್ಲ. ಯಾಕೆಂದ್ರೆ ಪರಮಾತ್ಮ ಅಜನ್ಮನಾಗಿದ್ದಾರೆ, ಅವರಿಗೆ ನಮ್ಮಂತೆ ಜನನ ಮರಣ ಇಲ್ಲ. ಪರಮಾತ್ಮ ಅಭೋಕ್ತನಾಗಿದ್ದಾರೆ, ಅವರು ಎಂದೂ ಏನನ್ನೂ ಭೋಗಿಸೋದೇ ಇಲ್ಲ. ಎಂದೂ ಏನನ್ನೂ ಭೋಗಿಸೋದೇ ಇಲ್ಲ ಅಂದಮೇಲೆ, ಪರಮಾತ್ಮನಿಗೆ ನಮ್ಮಂತೆ ಶರೀರನೇ ಇಲ್ಲ ಅಂದಮೇಲೆ, ಅವರಿಗೆ ಬಾಲ್ಯಾವಸ್ಥೆ ಆಗಲಿ, ಯುವಾವಸ್ಥೆ ಆಗಲಿ, ಪ್ರೌಢಾವಸ್ಥೆ ಆಗಲಿ, ವೃದ್ಧಾವಸ್ಥೆ ಆಗಲಿ ಇಲ್ಲವೇ ಇಲ್ಲ. ಇವತ್ತೊಂದು ಮಗು ಹುಟ್ಟಿದ್ರೆ ಹುಟ್ಟಿದ ತಕ್ಷಣ ಸ್ವಲ್ಪ ದಿನದವರೆಗೆ ಅದು ಶೇಷಾವಸ್ಥೆ, ನಂತರ ಬಾಲ್ಯಾವಸ್ಥೆ, ನಂತರ ದಿನ ಕಳೀತಾ ಕಳೀತಾ ಒಂದು 16 ವರ್ಷದವರಾದರೆ ಯುವಾವಸ್ಥೆ, 30 ವರ್ಷದವರಾದರೆ ಪ್ರೌಢಾವಸ್ಥೆ, 60 ವರ್ಷದವರಾದರೆ ವೃದ್ಧಾವಸ್ಥೆ. ಹೀಗೆ ಅವಸ್ಥೆಗಳನ್ನು ಪಾಸ್ ಮಾಡ್ತಾ ಹೋಗ್ತಾನೆ ವ್ಯಕ್ತಿ. ಆದರೆ ಭಗವಂತ ಆದಿಯಲ್ಲೂ ಜ್ಯೋತಿನೇ. ನೀವು ಮಧ್ಯದಲ್ಲಿ ಹೇಗಿದ್ದಾನೆ ಪರಮಾತ್ಮ ಅಂತ ಹುಡುಕ್ಲಿಕ್ಕೆ ಹೋದ್ರೆ ಆ ಜ್ಯೋತಿದ ಬ್ರೈಟ್ನೆಸ್ ಆಗಲಿ, ಲೈಟ್ ಆಗಲಿ, ಡಿಮ್ನೆಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಭಗವಂತ ಪರಮ ಪವಿತ್ರ, ಪರಮ ಪವಿತ್ರ, ಪವಿತ್ರತೆಯ ಸಾಗರನಾದ ಭಗವಂತನ ಪವಿತ್ರತೆ 1% ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಮಾತ್ಮನಲ್ಲಿರೋ ಪ್ರಕಾಶ ಕೂಡ ಸ್ವಲ್ಪ ಮಾತ್ರವೂ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ, ಪರಮಾತ್ಮ ಆದಿಯಲ್ಲಿ ಹೇಗಿದ್ನೋ ಮಧ್ಯದಲ್ಲೂ ಹಾಗೆ ಇರ್ತಾನೆ, ಅಂತ್ಯದಲ್ಲೂ ಹಾಗೆ ಇರ್ತಾನೆ. ಅದಕ್ಕೋಸ್ಕರ ಭಗವಂತನ ಆದಿ ಮಧ್ಯ ಅಂತ್ಯವನ್ನು ಯಾರೂ ಎಂದೂ ಕಂಡುಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ್ಯ ಕಂಡುಹಿಡಿಲಿಕ್ಕೆ ಭಗವಂತನಿಗೆ ಒಂದು ಅಂತ್ಯವೇ ಇಲ್ಲ. ಏಕೆಂದ್ರೆ ಅಂತ್ಯನೇ ಇಲ್ಲ, ಅವನು ಎಲ್ಲರಿಗೂ ಆದಿಯನ್ನು ಹುಡುಕಿಸಿಕೊಡುವಂಥವನು, ಸೃಷ್ಟಿಯ ರಚಯಿತ ಅವನು, ಸತ್ಯುಗವನ್ನೇ ನಿರ್ಮಾಣ ಮಾಡುವಂಥವನವನು, ಜಗತ್ತನ್ನು ಪುನಃ ಆದಿಯ ಕಡೆ ಕರ್ಕೊಂಡು ಹೋಗುವಂಥವನವನು. ಅದಕ್ಕೆ ಪರಮಾತ್ಮನಿಗೆ ಅನಾದಿ ಎನ್ನುವಂತಹ ಶಬ್ದದಿಂದನೂ ಮಹಿಮೆ ಮಾಡಲಾಗ್ತದೆ. ಅನಾದಿ ಅಂದರೆ ಭಗವಂತನಿಗೆ ಆದಿನೇ ಇಲ್ಲ. ಯಾವತ್ತು ಹುಟ್ಟಿದ್ರು ಅನ್ನೋದು ಇಲ್ಲ, ಯಾವತ್ತು ಸಾಯ್ತಾರೆ ಅನ್ನೋದು ಇಲ್ಲ. ಮನುಷ್ಯರಿಗಿದೆ ಇಂಥ ದಿನ ಹುಟ್ಟಿದ್ರು, ಇಂಥ ದಿನ ಸತ್ರು. ಪ್ರತಿಯೊಬ್ಬ ವ್ಯಕ್ತಿ ಯಾರಾದರೂ ಶರೀರ ಬಿಟ್ಟ ತಕ್ಷಣ ಪೇಪರ್ನಲ್ಲೆಲ್ಲ ಪ್ರಿಂಟ್ ಮಾಡಿಸ್ತಾರೆ. ಪೇಪರ್ನಲ್ಲಿ ಪ್ರಿಂಟ್ ಮಾಡಿಸ್ದಾಗ ಇಂತಹ ದಿನ ಹುಟ್ಟಿದ್ರು, ಇಂತಹ ದಿನ ಮರಣ ಆಯಿತು ಅಂತ ಹೇಳಿ ಬರೀತಾರೆ. ಅಂದರೆ ಹುಟ್ಟು ಸಾವಿನ ಡೇಟ್ ಮನುಷ್ಯರಿಗಿದೆ, ಆದರೆ ಪರಮಾತ್ಮನಿಗೆ ಎಂದೂ ಈ ಹುಟ್ಟು ಸಾವಿನ ಡೇಟ್ ಇಲ್ಲ. ಅದಕ್ಕೆ ಗೀತೆಯಲ್ಲಿ ಅರ್ಜುನ ಬಹಳ ಸುಂದರವಾಗಿ ಪರಮಾತ್ಮನ ಬಗ್ಗೆ ಹೇಳ್ತಾ ಇದ್ದಾನೆ, ಭಗವಂತ ನಿನ್ನ ಆದಿಯಾಗಲಿ, ಮಧ್ಯ ಆಗಲಿ, ಅಂತ್ಯ ಆಗಲಿ ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀನು ಇದರಿಂದನೂ ಮುಕ್ತನಾಗಿದ್ದೀಯ, ಆದಿ ಮಧ್ಯ ಅಂತ್ಯದಿಂದನೂ ನೀನು ರಹಿತನಾಗಿದ್ದೀಯ ಅನ್ನೋ ಮಾತನ್ನು ಹೇಳ್ತಾರೆ. ಅದ್ರ ಜೊತೆ ಜೊತೆಗೆ ಅರ್ಜುನ ಪರಮಾತ್ಮನ ಮಹಿಮೆಯ ಬಗ್ಗೆ ವರ್ಣನೆ ಮಾಡ್ತಾ, ಅನಂತ ಸಾಮರ್ಥ್ಯವುಳ್ಳವನು ನೀನಾಗಿದ್ದೀಯ. ಅನಂತ ಸಾಮರ್ಥ್ಯ ಅಂದರೆ ಎಷ್ಟು ಶಕ್ತಿ ಇದೆ ನಿನ್ನಲ್ಲಿ, ಎಷ್ಟು ಸಾಮರ್ಥ್ಯ ಇದೆ ಅಂದರೆ ಅದಕ್ಕೆ ಒಂದು ಅಂತ್ಯನೇ ಇಲ್ಲ. ಅನಂತ ಸಾಮರ್ಥ್ಯ, ಅನಂತ ಶಕ್ತಿ. ಅದಕ್ಕೆ ಭಗವಂತನಿಗೆ ಬರೀ 1 ಶಕ್ತಿ ಇದೆ, 2 ಶಕ್ತಿ ಇದೆ ಅನ್ನಲ್ಲ, ಭಗವಂತನಿಗೆ ಶಕ್ತಿಗಳ ಸಾಗರ ಅಂತ ಮಹಿಮೆ ಮಾಡ್ತೀವಿ. ಭಗವಂತನಿಗೆ ಸರ್ವಶಕ್ತಿವಂತ ಅಂತ ಹೇಳಿ ಮಹಿಮೆ ಮಾಡ್ತೀವಿ. ಜಗತ್ತಿನಲ್ಲಿ ಎಷ್ಟು ಜನ ಜೀವಾತ್ಮರಿದ್ದಾರೋ ಸರ್ವ ಆತ್ಮರಿಗೂ ಶಕ್ತಿಯನ್ನು ನೀಡುವಷ್ಟು ಶಕ್ತಿ ಆ ನಿರಾಕಾರ ಜ್ಯೋತಿ ಸ್ವರೂಪನಾದ ಪರಮಾತ್ಮನಿಗಿದೆ. ಅವನಿಗೆ ಎಂದೂ ಯಾರೂ ಶಕ್ತಿ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಮನುಷ್ಯರಿಗೆ ಹೆಜ್ಜೆ ಹೆಜ್ಜೆಗೂ ಶಕ್ತಿ ಅವಶ್ಯಕತೆ ಇದೆ. ಈಗೊಂದು ಮಗು ಹುಟ್ಟಿದ ತಕ್ಷಣವೇ ಆ ಮಗು ಶಕ್ತಿಶಾಲಿ ಇರೋದಿಲ್ಲ. ಆ ಮಗು ಶಕ್ತಿಶಾಲಿ ಆಗಬೇಕಂದ್ರೆ ತಂದೆ ತಾಯಿಗಳು ಎಷ್ಟು ಒಳ್ಳೊಳ್ಳೆ ಆಹಾರವನ್ನು ಮಗುವಿಗೆ ತಿನ್ನಿಸ್ತಾರೆ, ಹಾಲು ಕುಡಿಸ್ತಾರೆ, ಎಲ್ಲ ವಿಟಮಿನ್ ಪ್ರೋಟೀನ್ ಇರುವಂಥ ಆಹಾರವನ್ನು ತಿನ್ನಿಸ್ತಾರೆ ಮಗು ಶಕ್ತಿಶಾಲಿ ಆಗಲಿ ಅಂತ. ಈ ರೀತಿ ಒಳ್ಳೊಳ್ಳೆ ವಿಟಮಿನ್ ಪ್ರೋಟೀನ್ ಇರೋ ಆಹಾರ ತಿನ್ನಿಸಿದಾಗ ಕೆಲವರು ಯಾವ ರೀತಿ ಶಕ್ತಿಶಾಲಿಗಳಾಗಿ ಬೆಳೀತಾರೆ ಅಂದರೆ, ಒಳ್ಳೊಳ್ಳೆ ತರಕಾರಿಗಳು ಹಣ್ಣುಗಳನ್ನು ತಿಂತಾ ತಿಂತಾ ವ್ಯಕ್ತಿ ದೇಹ ಏನೋ ಬಹಳ ಶಕ್ತಿಶಾಲಿ ಆಗ್ತದೆ.
ದೇಹ ಶಕ್ತಿಶಾಲಿ ಆದಾಗ ಬೇಕಾದ್ರೆ ಬೇರೆಯವ್ರ ಜೊತೆಗೆ ಫೈಟ್ ಮಾಡಬಹುದು. ಶಕ್ತಿಶಾಲಿ ಆದವರು ಯುದ್ಧ ಮಾಡಬಹುದು ದೇಹದಿಂದ ಶಕ್ತಿಶಾಲಿ ಆದವರು. ಆದರೆ ಕೆಲವು ವ್ಯಕ್ತಿಗಳ ಮನಸ್ಸು ಎಷ್ಟು ವೀಕ್ ಇರ್ತದೆ ಅಂದರೆ, ತಂದೆ ತಾಯಿ ದೇಹವನ್ನು ಬೆಳೆಸೋದ್ರ ಕಡೆ ಎಷ್ಟು ಗಮನ ಕೊಡ್ತಾರೆ, ಮಕ್ಕಳದ್ದು ಇಷ್ಟು ಹೈಟ್ ಆಗಲೇಬೇಕು ನೀನು, ಅದಕ್ಕೆ ಇಂತಿಂಥದ್ದನ್ನು ಮಾಡಲೇಬೇಕು, ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಜಾಗಿಂಗ್ ಮಾಡಬೇಕು, ಜಂಪಿಂಗ್ ಮಾಡಬೇಕು, ಇದನ್ನೆಲ್ಲ ತಂದೆ ತಾಯಿ ಕಲಿಸ್ತಾರೆ. ಜೊತೆಗೆ ನೀನು ಶಕ್ತಿಶಾಲಿ ಆಗಬೇಕಂದ್ರೆ ಇಂತಿಂಥ ಊಟ ಮಾಡಲೇಬೇಕು ಅನ್ನೋದನ್ನು ತಂದೆ ತಾಯಿ ಕಲಿಸ್ತಾರೆ. ಆದರೆ ನಿನ್ನ ಮನಸ್ಸನ್ನು ನೀನು ಶಕ್ತಿಶಾಲಿ ಮಾಡ್ಕೊಳ್ಳಿಕ್ಕೇನು, ಪರಮಾತ್ಮನ ಧ್ಯಾನ ಮಾಡಬೇಕು ಅನ್ನೋದನ್ನು ಇವತ್ತು ಯಾವ ತಂದೆ ತಾಯಿನೂ ಹೇಳ್ಕೊಡೋದೇ ಇಲ್ಲ. ಅದಕ್ಕೆ ದೇಹ ಶಕ್ತಿಶಾಲಿ ಆಗಿದ್ರೂ ಕೂಡ ಮಕ್ಕಳದು ಮನಸ್ಸು ಮತ್ತೂ ವೀಕೇ. ಯಾವ ರೀತಿ ಇವತ್ತು ಮನುಷ್ಯರ ಮಕ್ಕಳ ಮನಸ್ಸು ವೀಕ್ ಇದೆ ಅಂದರೆ, ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ, ಸ್ಕೂಲ್ನಲ್ಲಿ ಟೀಚರ್ ಒಂದು ಮಾತು ಜೋರಾಗಿ ಬೈದ್ರೆ ಸಾಕು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ತಂದೆ ತಾಯಿ ಮನೆಯಲ್ಲಿ ಒಂದು ಹೊಡೆತ ಹೊಡೆದ್ರೆ ಸಾಕು ತಂದೆ ತಾಯಿ ಹೊರಗೆ ಹೋಗಿ ಮನೆಯೊಳಗೆ ಬರೋದ್ರಲ್ಲೇ ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಇಂತಹ ಎಷ್ಟು ಕೇಸ್ ನಾವು ನೋಡ್ತಾ ಇದ್ದೀವಿ. ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೆ ಸಾಕು ಸುಸೈಡ್ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಶಕ್ತಿ ಇವತ್ತು ಆ ಮಕ್ಕಳಲ್ಲಿ ಇಲ್ಲ. ಅಂದರೆ ಈ ಶಕ್ತಿ ಏನೋ ಬಂತು, ಶರೀರಕ್ಕೆ ಶಕ್ತಿ ಏನೋ ಬಂತು, ಆದರೆ ನಿಜವಾಗ್ಲೂ ಮೊದಲು ಶಕ್ತಿಶಾಲಿ ಯಾವುದಾಗಬೇಕಿತ್ತು, ಮನಸ್ಸಾಗಬೇಕಿತ್ತು. ಮನಸ್ಸಿನ ಶಕ್ತಿಯ ಕೊರತೆಯ ಕಾರಣ ಸೆಕೆಂಡ್ ಸೆಕೆಂಡಿಗೂ ಮಕ್ಕಳಿಗೆ ಭಯ. ಇವತ್ತು ಒಬ್ಬರಿಗೆ ಓಡಾಡ್ರಿ ಅಂದರೆ ಭಯ, ಒಬ್ಬರಿಗೆ ಮನೆಯಲ್ಲಿರ್ರಿ ಅಂದರೆ ಭಯ. ಯಾಕೆ ಭಯ ಅಂದರೆ ಮನುಷ್ಯನಿಗೆ ಶಕ್ತಿ ಇಲ್ಲ, ಧೈರ್ಯ ಶಕ್ತಿಯ ಕೊರತೆ, ಎದುರಿಸುವಂತಹ ಶಕ್ತಿಯ ಕೊರತೆ, ಸಹನೆ ಮಾಡುವಂತಹ ಶಕ್ತಿಯ ಕೊರತೆ. ಈ ಶಕ್ತಿಯನ್ನು ಯಾವ ತಂದೆ ತಾಯಿಗಳು ಯಾವ ಮಕ್ಕಳಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಅನೇಕ ಶಕ್ತಿ ನಮ್ಮ ಜೀವನದಲ್ಲಿ ಮನಸ್ಸನ್ನು ಸದೃಢ ಮಾಡುವಂತಹ, ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಶಕ್ತಿ ಕೇವಲ ಒಬ್ಬ ಭಗವಂತ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಈ ರೀತಿ ಮನಸ್ಸು ವೀಕ್ ಇರೋದು ಬರೀ ಮಕ್ಕಳದಷ್ಟೇ ಅಲ್ಲ, ನಾವು ದೊಡ್ಡವ್ರು ಆಗ್ತಾ ಆಗ್ತಾ ನೋಡಿದ್ರೂ ಕೂಡ ಕೆಲವರು ಬಿಸ್ನೆಸ್ ಮಾಡ್ತಿರ್ತಾರೆ, ಸ್ವಲ್ಪ ಲಾಸ್ ಆಯಿತು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ರೈತ ಬೆಳೆ ಬೆಳೀತಾ ಇರ್ತಾನೆ, ಸ್ವಲ್ಪ ಮಳೆ ಬರಲಿಲ್ಲ, ಬೆಳೆಯಲ್ಲಿ ಲಾಸ್ ಆಯಿತು, ಸುಸೈಡ್ ಮಾಡ್ಕೊಳ್ತಾರೆ. ಅಂದರೆ ದೊಡ್ಡವ್ರ ಮನಸ್ಸು ಕೂಡ ಇವತ್ತು ವೀಕ್ ಇದೆ. ಅದೇ ರೀತಿ ತಮಗೆ ಬಹಳ ಬೇಕಾದಂತಹ ಸಂಬಂಧಿಗಳು, ಯಾವ ಸಂಬಂಧಿಗಳ ಮೇಲೆ ಅತಿಯಾಗಿ ಪ್ರೀತಿ ಇರ್ತದೋ ಆ ಸಂಬಂಧಿಗಳಿಗೇನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಯಿತು, ಆ ಸಂಬಂಧಿಗಳಿಗೇನಾದರೂ ಅಚಾನಕ್ಕಾಗಿ ದೊಡ್ಡದೊಂದು ಕಾಯಿಲೆ ಬಂತು ಅಂದರೆ ಆ ಮಾತಿನ ಕೇಳಲಿಕ್ಕಾಗದೆ ಇವರು ಸತ್ತುಬಿಡ್ತಾರೆ. ಅಚಾನಕ್ಕಾಗಿ ಇವ್ರಿಗೆ ಶಾಕ್ ಆಗಿಬಿಡ್ತದೆ, ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಇಷ್ಟೆಲ್ಲ ಯಾಕೆ ಆಗ್ತಾ ಇದೆ ಇವತ್ತು ಜಗತ್ತಿನಲ್ಲಿ ಅಂದರೆ, ಇವತ್ತು ಮನುಷ್ಯನ ಜೀವನದಲ್ಲಿ ಮಾನಸಿಕ ಶಕ್ತಿಯ ಕೊರತೆ. ಹಾಗಿದ್ರೆ ಆ ನಮ್ಮ ಮನಸ್ಸಿನಲ್ಲಿ ಏನು ಶಕ್ತಿಯ ಕೊರತೆ ಆಗಿದೆ? ಸಹನೆ ಮಾಡೋ ಶಕ್ತಿ ಇಲ್ಲ, ಪರಿಸ್ಥಿತಿಗಳನ್ನು ಎದುರಿಸೋ ಶಕ್ತಿ ಇಲ್ಲ, ಧೈರ್ಯ ಶಕ್ತಿ ಇಲ್ಲ. ಒಂದು ಸಣ್ಣ ಕಾಯಿಲೆ ಬಂದರೆ ಇವತ್ತು ಮನುಷ್ಯನಿಗೆ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಕಾಯಿಲೆಯ ನೋವನ್ನು ಸಹನೆ ಮಾಡಲಿಕ್ಕಾಗದೇನೋ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂದರೆ ಇಷ್ಟೆಲ್ಲ ಜನ ಸಾಯಲಿಕ್ಕೆ ಕಾರಣ ಏನು, ನೋವನ್ನು ಸಹನೆ ಮಾಡಲಿಕ್ಕೆ ಆಗದೇ ಇರಲಿಕ್ಕೆ ಕಾರಣ ಏನು ಅಂದರೆ, ಶಾರೀರಿಕವಾಗಿ ಶಕ್ತಿಶಾಲಿ ಆಗಿದ್ರೂ ಕೂಡ ಮಾನಸಿಕ ಶಕ್ತಿ ಇವತ್ತು ಬಹಳ ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ನಮ್ಮ ಮನಸ್ಸಿಗೆ ಬೇಕಾದಂತಹ ಶಕ್ತಿಯನ್ನು ಯಾವುದಾದ್ರೂ ತಂದೆ ತಾಯಿ ಕೊಡಲಿಕ್ಕೆ ಸಾಧ್ಯನಾ? ಯಾವುದಾದ್ರೂ ಆಹಾರದಿಂದ ಅದು ನಮಗೆ ಸಿಗ್ತದ ಅಂತ ನೋಡಿದರೆ, ಇವತ್ತು ನಮ್ಮ ತಂದೆ ತಾಯಿ ಹತ್ರನೇ ಮಾನಸಿಕ ಶಕ್ತಿ ಇಲ್ಲ, ಇವತ್ತು ನಮಗೆ ಕಲಿಸ್ತಾ ಇರೋ ಟೀಚರ್ ಹತ್ರನೇ ಮನಸ್ಸಿನಲ್ಲಿ ಶಕ್ತಿ ಇಲ್ಲ. ಅಂದಮೇಲೆ ಟೀಚರ್ ವಿದ್ಯಾರ್ಥಿಗಳಿಗೂ ಈ ಶಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ತಂದೆ ತಾಯಿಗಳು ಮಕ್ಕಳಿಗೂ ಈ ಶಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸಿಗೇನು ಶಕ್ತಿ ಬೇಕಾಗಿದೆ, ನಮ್ಮ ಮನಸ್ಸಿಗೇನು ಪಾಸಿಟಿವ್ ಥಿಂಕಿಂಗ್ ಬೇಕಾಗಿದೆ, ಆ ಶಕ್ತಿ ಪಾಸಿಟಿವ್ ಎನರ್ಜಿ, ಮನಸ್ಸನ್ನು ಸದೃಢ ಮಾಡುವಂತಹ ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಶಕ್ತಿಯನ್ನು ಸರ್ವ ಸಮರ್ಥನಾದ ಪರಮಾತ್ಮ ಮಾತ್ರ ನಮಗೆ ಕೊಡಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ನಿತ್ಯವೂ ಬೇಕಾದಂತಹ ಪರೀಕ್ಷಿಸುವಂತಹ ಶಕ್ತಿ ಇರಬಹುದು. ನನ್ನ ಎದುರುಗಡೆ ಇರೋ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನು, ಇವನು ಒಳ್ಳೇದು ಮಾಡ್ಲಿಕ್ಕೆ ಬಂದಿದ್ದಾನೋ ಕೆಟ್ಟದ್ದು ಮಾಡ್ಲಿಕ್ಕೆ ಬಂದಿದ್ದಾನೋ, ಆ ವ್ಯಕ್ತಿಯನ್ನು ಟೆಸ್ಟ್ ಮಾಡೋ ಪವರ್ ಕೂಡ ನಮಗಿಲ್ಲ. ಎಷ್ಟೋ ಬಾರಿ ಎಷ್ಟೋ ಜನರನ್ನು ನಂಬಿ ಮೋಸ ಹೋಗ್ತಾ ಇದ್ದೀವಿ ನಾವು. ಅಂದರೆ ಆ ಪರೀಕ್ಷಿಸುವಂತಹ ಶಕ್ತಿ ಇರಬಹುದು. ಅದೇ ರೀತಿ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ, ಮಾಡಬೇಕೋ ಮಾಡಬಾರ್ದು, ಮಾಡಿದರೆ ಒಳ್ಳೇದೋ ಕೆಟ್ಟದ್ದೋ, ಮಾಡಿದರೆ ಲಾಭನೋ ನಷ್ಟನೋ ಅನ್ನುವಂತಹ ನಿರ್ಣಯ ಶಕ್ತಿನೇ ಇರಬಹುದು. ಅದರದ್ದು ಇವತ್ತು ನಮ್ಮ ಜೀವನದಲ್ಲಿ ಕೊರತೆ ಇದೆ. ಅಂತಹ ನಿರ್ಣಯ ಶಕ್ತಿಯನ್ನು, ಅಂತಹ ಪರೀಕ್ಷಿಸುವಂತಹ ಶಕ್ತಿಯನ್ನು, ಪರಿಸ್ಥಿತಿಗಳಲ್ಲಿ ಸಹನೆ ಮಾಡುವಂತಹ ಶಕ್ತಿಯನ್ನು, ಪರಿಸ್ಥಿತಿಗಳನ್ನು ಧೈರ್ಯವಾಗಿ ಎದುರಿಸುವಂತಹ ಶಕ್ತಿಯನ್ನು, ಅದೇ ರೀತಿ ಅನೇಕರಿಗೆ ಸಹಯೋಗ ಕೊಡುವಂತಹ ಶಕ್ತಿಯನ್ನು, ಎಂತಹ ಪರಿಸ್ಥಿತಿಯ ಮಧ್ಯದಲ್ಲೂ ಖುಷಿ ಖುಷಿಯಿಂದ ಜೀವನವನ್ನು ಕಳೆಯುವಂತಹ ಶಕ್ತಿಯನ್ನು, ಶಾಂತಿಯ ಶಕ್ತಿಯನ್ನು, ಪವಿತ್ರತೆಯ ಶಕ್ತಿಯನ್ನು
ಇಂತಹ ಅನೇಕ ಶಕ್ತಿಯನ್ನು ಕೊಡಲಿಕ್ಕೆ ಯಾರು ಸಮರ್ಥ್ಯ, ಅಂತಹ ಶಕ್ತಿ ಯಾರಲ್ಲಿದೆ ಅನ್ನುವಂತಹ ಮಾತನ್ನು ಗೀತೆಯಲ್ಲಿ ಅರ್ಜುನ ಬಹಳ ಸುಂದರವಾಗಿ ಹೇಳ್ತಾರೆ. ಅನಂತ ಶಕ್ತಿ ಉಳ್ಳವನು ನೀನು, ನೀನು ಎಷ್ಟಾದರೂ ಶಕ್ತಿ ಕೊಡು, ಆದರೆ ನಿನ್ನ ಹತ್ರ ಇರೋ ಶಕ್ತಿ ಖಾಲಿಯಾಗಲ್ಲ. ಇವತ್ತು ಮನುಷ್ಯರನ್ನು ನೋಡ್ರಿ, ಕಂಟಿನ್ಯೂಸ್ ಆಗಿ ಒಬ್ಬ ವ್ಯಕ್ತಿ ಮಾತಾಡ್ತಾ ಹೋದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡೋದ್ರಲ್ಲಿ ಅವನಿಗೆ ಸುಸ್ತಾಗ್ಬಿಡ್ತದೆ. ಅಂದರೆ ಮಾತಾಡ್ತಾ ದೇಹದ ಶಕ್ತಿ ಕಡಿಮೆ ಆಯಿತು. ಯಾರಾದರೂ ಒಬ್ಬ ವ್ಯಕ್ತಿಗೆ ಸ್ಪೀಡಾಗಿ ಓಡಲಿಕ್ಕೆ ಹಚ್ಚಿರಿ, ಅವನು ಸ್ಪೀಡಾಗಿ ರನ್ನಿಂಗ್ ಮಾಡ್ತಾ ಓಡ್ತಾ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಗೋದ್ರಲ್ಲಿ ಸುಸ್ತಾಗಿ ಕೂತ್ಕೊಂಡ್ಬಿಡ್ತಾನೆ. ಅಂದರೆ ಅವನ ಶಕ್ತಿ ಒಂದು ಗಂಟೆ ಅಷ್ಟೇ ಇತ್ತು. ಮಾತಾಡ್ತಾ 3-4 ತಾಸಿಗೆ ಸುಸ್ತಾಗೋಯ್ತು, ಓಡ್ತಾ 1 ಗಂಟೆಗೆ ಸುಸ್ತಾಗೋಯ್ತು. ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಎಷ್ಟೊತ್ತು ಮಾಡಲಿಕ್ಕೆ ಸಾಧ್ಯ? 1-2 ತಾಸು ಕಂಟಿನ್ಯೂಸ್ ಕೆಲಸ ಮಾಡಿದರೆ ಸುಸ್ತಾಗಿ ಒಂದು ಕಡೆ ಕೂತ್ಕೊಂಡ್ಬಿಡ್ತಾನೆ. ಇವತ್ತು ಮನುಷ್ಯರಲ್ಲಿರುವಂತಹ ಶಕ್ತಿ ಸೀಮಿತ, ಸ್ವಲ್ಪ ಟೈಮ್ ಉಪಯೋಗಕ್ಕೆ ಬರ್ತದೆ. ಸ್ವಲ್ಪ ಟೈಮ್ ಆದ ತಕ್ಷಣ ನಮಗೆ ರೆಸ್ಟ್ ಬೇಕೇ ಬೇಕು. ಮತ್ತೆ ನಾವು ರೆಸ್ಟ್ ಮಾಡಿದರೆ ಮಾತ್ರ ಮುಂದಿನ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಇವತ್ತು ಜನ 8 ತಾಸು ಕೆಲಸ ಮಾಡಿದರೆ 8 ತಾಸು ನಿದ್ದೆ ಮಾಡ್ತಾರೆ. 8 ತಾಸು ನಿದ್ದೆ ಮಾಡಿದರೆ ಮಾತ್ರ ಶರೀರಕ್ಕೆ ರೆಸ್ಟ್, ಶರೀರಕ್ಕೆ ರೆಸ್ಟ್ ಸಿಕ್ಕರೆ ಮಾತ್ರ ಮುಂದಿನ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅಂದರೆ ನಮಗಿವತ್ತು ಶರೀರ ಯಾವ ರೀತಿ ಇದೆ ಅಂದರೆ, ಕೆಲಸ ಮಾಡಬೇಕು ಮತ್ತು ಅಷ್ಟೇ ರೆಸ್ಟ್ ಮಾಡಬೇಕು ಮತ್ತು ಕೆಲಸ ಮಾಡಬೇಕು. ಅಂದರೆ ಕೆಲಸ ಮಾಡಿದ್ದಕ್ಕೆ ರೆಸ್ಟ್ ಮಾಡಿದರೆ ಮಾತ್ರ ಪುನಃ ಕೆಲಸ ಮಾಡಲಿಕ್ಕೆ ಶರೀರಕ್ಕೆ ಶಕ್ತಿ ಸಿಗ್ತದೆ. ಹೇಗೆ ಕೆಲಸ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಿದರೆ ಮಾತ್ರ ಕೆಲಸ ಮಾಡಲಿಕ್ಕೆ ಶಕ್ತಿ ಸಿಗ್ತದೋ, ಹಾಗೆ ಮನಸ್ಸಿಗೆ ರೆಸ್ಟ್ ಕೊಡದೆ ಕಂಟಿನ್ಯೂಸ್ ಆಗಿ ಮನಸ್ಸನ್ನು ಬಳಸ್ತಾ ಇವತ್ತು ಮನಸ್ಸು ಓಡ್ತಾನೆ ಇದೆ, ವಿಚಾರಗಳು ಓಡ್ತಾನೆ ಇದ್ದಾವೆ, ಎಲ್ಲೂ ವಿಚಾರಗಳಿಗೆ ಸ್ಟಾಪೇ ಇಲ್ಲ, ಆ ವಿಚಾರಗಳಿಗೆ ರೆಸ್ಟೇ ಇಲ್ಲ. ಮಲಗದಾಗ್ಲೂ ಕನಸಿನಲ್ಲೂ ಕೆಲವರು ವಿಚಾರ ಮಾಡ್ತಾನೆ ಇರ್ತಾರೆ. ಅಂದರೆ ನಿದ್ದೆ ಟೈಮ್ನಲ್ಲೂ ಮನಸ್ಸಿನ ಸಂಕಲ್ಪಗಳು ಸ್ಟಾಪ್ ಆಗದೆ ಇದ್ದಾಗ, ಎಲ್ಲೂ ಮನುಷ್ಯನಿಗೆ ರೆಸ್ಟ್ ಸಿಗಲಿಲ್ಲ ಅಂದರೆ ಮನಸ್ಸು ದಿನ ಕಳೀತಾ ದುರ್ಬಲನೇ ಆಗಿಬಿಡ್ತದೆ. ಆ ದುರ್ಬಲ ಮನಸ್ಸನ್ನು ಮತ್ತೆ ಶಕ್ತಿಶಾಲಿ ಮಾಡಬೇಕು ಅಂದರೆ, ಹೇಗೆ ದೇಹಕ್ಕೆ ರೆಸ್ಟ್ ಊಟ ಅವಶ್ಯಕತೆ ಇದೆಯೋ, ಹಾಗೆ ಮನಸ್ಸಿಗೆ ಪರಮಾತ್ಮನ ಜ್ಞಾನ ಮತ್ತು ಯೋಗದ ಮೂಲಕ ಪರಮಾತ್ಮನ ಶಕ್ತಿ ಅವಶ್ಯಕತೆ ಬಹಳ ಇದೆ. ಆ ಮನಸ್ಸಿನಗೆ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು ಅಂದರೆ, ನಿತ್ಯವೂ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋದಕ್ಕಿಂತ ಪೂರ್ವದಲ್ಲಿ ಕೇವಲ ನಮ್ಮನ್ನು ನಾವು ಆತ್ಮ ಜ್ಯೋತಿ ಅಂತ ತಿಳ್ಕೊಂಡು, ಆ ಪರಮ ಜ್ಯೋತಿಯಾದ ಪರಮಾತ್ಮ ಏನು ಸರ್ವಶಕ್ತಿವಂತ ಇದ್ದಾನೋ, ಆ ಸರ್ವಶಕ್ತಿವಂತನ ಮುಂದೆ ನಾನು ಆತ್ಮ ಜ್ಯೋತಿಯಾಗಿ ಹೋಗಿ ಕೂತ್ಕೊಂಡ್ರೆ ಪರಮಾತ್ಮನಿಂದ ನನಗೆ ಅಪಾರ ಶಕ್ತಿಗಳು ಪ್ರಾಪ್ತಿಯಾಗ್ತದೆ. ಆ ಪರಮಾತ್ಮನಿಂದ ನನಗೆ ಬೇಕಾದ ಶಾಂತಿಯ ಶಕ್ತಿ, ಸಹನಾಶಕ್ತಿ, ಧೈರ್ಯ ಶಕ್ತಿ, ಪರೀಕ್ಷಿಸುವಂತಹ ಶಕ್ತಿ, ಎದುರಿಸುವಂತಹ ಶಕ್ತಿಯನ್ನು ಪಡ್ಕೊಂಡ್ರೆ ನಾನು ಸಹಜವಾಗಿ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಾಧ್ಯ, ನನ್ನ ಮನಸ್ಸನ್ನು ಶಕ್ತಿಶಾಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕೆಂದರೆ ಪರಮಾತ್ಮ ಅನಂತ ಶಕ್ತಿಯನ್ನು ಉಳ್ಳವನಾಗಿದ್ದಾನೆ. ಹಾಗೆ ಭಗವಂತನಿಗೆ ಅನಂತ ಬಾಹುಗಳು ಅಂದರೆ ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗ ಕೊಡ್ತಾ ಇರೋ ಕೈಗಳು ಅನೇಕ ಇದ್ದಾವೆ. ಇವತ್ತು ಪರಮಾತ್ಮನ ಕಾರ್ಯ ಇದೆ ಅಂದರೆ ಯಾರು ಬೇಕಾದರೂ ಮುಂದೆ ಬರ್ತಾರೆ. ಒಂದು ಮನೇಲಿ ಒಂದು ಫಂಕ್ಷನ್ ಇದೆ, ಒಂದು ಶುಭ ಕಾರ್ಯ ಇದೆ ಅಂದರೆ ಅಲ್ಲಿ ಹೆಲ್ಪ್ ಮಾಡಲಿಕ್ಕೆ ಬರೋದು ಕೇವಲ ಅವ್ರ ಸಂಬಂಧಿಗಳು, ಅವ್ರ ಮಿತ್ರರು ಮಾತ್ರ. ಅದೇ ಒಂದು ಮಂದಿರದಲ್ಲಿ ಒಂದು ಶುಭ ಕಾರ್ಯ ಇದೆ ಅಂದರೆ ಊರಿಗೂರೇ ಬಂದುಬಿಡ್ತದೆ. ಯಾಕೆಂದರೆ ಪರಮಾತ್ಮನ ಕಾರ್ಯ ಅಂದರೆ ಶ್ರೇಷ್ಠ ಕಾರ್ಯದಲ್ಲಿ ನಂದು ಒಂದು ಕೈ ಇರಬೇಕು. ಯಾವ ರೀತಿ ಗೋವರ್ಧನ ಪರ್ವತ ಎತ್ತಬೇಕಾದ್ರೆ ಎಲ್ಲರೂ ಹೇಳಿದರು, ನಂದು ಒಂದು ಕಿರುಬೆರಳು, ನಾನು ಸಹಯೋಗ ಕೊಡ್ತೀನಿ ಅಂತ. ಅಂದರೆ ಯಾವ ರೀತಿ ಗೋವರ್ಧನ, ಗೋ ಅಂದ್ರೇ ಜ್ಞಾನ, ವರ್ಧನ ಪರ್ವತ, ಜ್ಞಾನವನ್ನು ಜಾಸ್ತಿ ಮಾಡುವಂತಹ ಪರ್ವತವನ್ನು ಎತ್ತಬೇಕಾದ್ರೆ ನಾವು ಸಹಯೋಗಿಗಳು. ಹಾಗೆ ಭಗವಂತ ಈ ಸಮಯದಲ್ಲಿ ಗೋವರ್ಧನ ಅಂದರೆ ಜ್ಞಾನವನ್ನು ನೀಡ್ತಾ ಇರುವಂತಹ ಭಗವಂತ, ನಮ್ಮಲ್ಲಿ ಜ್ಞಾನವನ್ನು ವೃದ್ಧಿ ಮಾಡ್ತಾ ಇರುವಂತಹ ಭಗವಂತನ ಜ್ಞಾನವನ್ನು ಹರಡಲಿಕ್ಕೆ ನಾವೆಲ್ಲ ಅವನ ಬಾಹುಗಳೇ ಆಗಿದ್ದೇವೆ. ಅಂದರೆ ಅನೇಕ ಕೈಗಳು ನಮ್ಮೆಲ್ಲರ ಕೈ ಸೇರಿದಾಗ ಮಾತ್ರ ಈ ಕಲಿಯುಗಿ ಎನ್ನುವಂತಹ ಪರ್ವತವನ್ನು ಎತ್ತಿ ಈ ಕಲಿಯುಗವನ್ನು ಸುಂದರ ಸತ್ಯಯುಗವನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಇಂತಹ ಅನಂತ ಬಾಹುಗಳು ಪರಮಾತ್ಮನಿಗಿದ್ದಾರೆ, ಸಹಯೋಗಿ ಮಕ್ಕಳು ಪರಮಾತ್ಮನಿಗಿದ್ದಾರೆ. ಅದೇ ರೀತಿ ಸೂರ್ಯ ಚಂದ್ರರ ಸಮಾನ ನೇತ್ರ ಉಳ್ಳವನು ಅಂದರೆ ಪರಮಾತ್ಮ ನೋಡಲಿಕ್ಕೆ ಜ್ಯೋತಿಯಾದರೂ ಅವರ ಶಕ್ತಿಯ ಕಿರಣಗಳು ಯಾವ ರೀತಿ ಬರ್ತದೆ ಅಂದರೆ, ನಮ್ಮ ಪಾಪವನ್ನು ನಾಶ ಮಾಡಲಿಕ್ಕೆ ಪರಮಾತ್ಮ ಸೂರ್ಯನಷ್ಟು ಶಕ್ತಿಯ ಪ್ರಕಾಶವನ್ನು ಕೊಡ್ತಾರೆ. ಅದೇ ರೀತಿ ನಮಗೆ ಶಾಂತಿಯ ಅನುಭವ ಮಾಡಿಸ್ಲಿಕ್ಕೆ ಚಂದ್ರನಂತೆ ಶೀತಲತೆಯ ನೇತ್ರದಿಂದನೂ ಅವ್ರು ನೋಡ್ತಾರೆ. ಅದಕ್ಕೆ 2 ಕಣ್ಣು, ಕಣ್ಣೇ ಇಲ್ಲ ಪರಮಾತ್ಮನಿಗೆ ಜ್ಯೋತಿ, ಆದರೆ ಪಾಪವನ್ನು ಸುಡುವಂತಹ ಜ್ಞಾನದ ಪ್ರಕಾಶ, ಶಕ್ತಿಯ ಪ್ರಕಾಶದ ಕಣ್ಣು ಪರಮಾತ್ಮನಿಗಿದೆ ಸೂರ್ಯನ ಸಮಾನ. ಜ್ಞಾನ ಸೂರ್ಯನಾಗಿ ನಮ್ಮ ಪಾಪಗಳನ್ನು ನಾಶ ಮಾಡೋ ಕಣ್ಣಿದೆ. ಹಾಗೆ ಚಂದ್ರನ ಸಮಾನ ಶೀತಲತೆಯ ಅನುಭವ ಮಾಡಿಸುವಂತಹ, ಶಾಂತಿಯ ಅನುಭವ ಮಾಡಿಸುವಂತಹ ನೇತ್ರ ಪರಮಾತ್ಮನಿಗಿದೆ.
ಅದಕ್ಕೋಸ್ಕರ ಪರಮಾತ್ಮ ಸೂರ್ಯ ಚಂದ್ರರ ಸಮಾನ ಆಗಿದ್ದಾರೆ, ಪಾಪವನ್ನೂ ನಾಶ ಮಾಡ್ತಾರೆ, ಶೀತಲತೆಯ ಅನುಭವನೂ ಮಾಡಿಸ್ತಾರೆ. ನಾವು ಒಮ್ಮೆ ಯೋಗ ಮಾಡಬೇಕಾದ್ರೆ ಪಾಪವನ್ನು ನಾಶ ಮಾಡಿಕೊಳ್ಳಿಕ್ಕೆ ಪರಮಾತ್ಮನನ್ನು ಜ್ಞಾನ ಸೂರ್ಯನಾಗಿ ನೆನಪು ಮಾಡಬೇಕು. ಇನ್ನು ಒಮ್ಮೆ ಶಾಂತಿ ಅನುಭವ ಮಾಡಲಿಕ್ಕೆ, ಶೀತಲತೆಯ ಅನುಭವ ಮಾಡಲಿಕ್ಕೆ ಪರಮಾತ್ಮನಿಂದ ಶೀತಲ ಕಿರಣಗಳನ್ನು ಚಂದ್ರನ ಸಮಾನ ಶೀತಲತೆಯನ್ನು ಪಡ್ಕೊಳ್ಳುವಂತಹ ಅನುಭವವನ್ನು ಮಾಡಬೇಕು. ಇನ್ನು ಪ್ರಜ್ವಲಿತ ಅಗ್ನಿಯ ರೂಪದಲ್ಲಿ ಮುಖವುಳ್ಳವನು, ಪ್ರಜ್ವಲಿತ ಅಗ್ನಿ ಅಂದರೆ ನಮ್ಮ ಪಾಪವನ್ನು ಸುಡುವಂತಹ ಅಗ್ನಿಯಂತಹ ಮುಖ, ಅಗ್ನಿ ಅಂದರೆ ಜ್ಯೋತಿ, ಅದು ಜ್ಯೋತಿ ರೂಪದಲ್ಲಿ ಉರಿತಾನೆ ಇರ್ತದೆ. ಆದರೆ ಭಗವಂತ ಎಂತಹ ಅಗ್ನಿ ಅಂದರೆ ಎಂದೂ ಆರಲ್ಲ, ಸದಾಕಾಲಕ್ಕೂ ಪ್ರಜ್ವಲಿಸ್ತಾ ಇರ್ತಾರೆ. ಪ್ರಜ್ವಲಿಸ್ತಾ ಇರುವಂತಹ ಜ್ಯೋತಿ ನಮ್ಮ ಅಗ್ನಿಯಾಗಿ ನಮ್ಮ ಪಾಪವನ್ನು ತೊಳೆಯುವಂತಹ ಜ್ಯೋತಿಯಾಗಿದೆ. ಈ ಭಗವಂತನ ತೇಜಸ್ಸಿನಿಂದ, ಪ್ರಕಾಶದಿಂದ ಇಡೀ ಜಗತ್ತೇ ಬೆಳಗ್ತದೆ. ಇವತ್ತು ಈ ಸೂರ್ಯಚಂದ್ರರು ಬೆಳಕನ್ನು ಕೊಡಬೇಕಂದ್ರೆ ಅಲ್ಲಿ ಪ್ರೇರಣೆ, ಅಲ್ಲಿ ಶಕ್ತಿ ಯಾರ್ದು ಅಂದರೆ ಭಗವಂತನ ಶಕ್ತಿ. ಇಡೀ ಜಗತ್ತು ನಡೀತಾ ಇದೆ ಯಾರ ಶಕ್ತಿಯಿಂದ ಅಂದರೆ ಪರಮಾತ್ಮನ ಶಕ್ತಿಯಿಂದ. ಇಡೀ ಜಗತ್ತನ್ನೇ ಭಗವಂತ ಬೆಳಗ್ತಾನೆ, ಎಲ್ಲ ಆತ್ಮರ ಮನಸ್ಸನ್ನು ಬೆಳಗ್ತಾನೆ, ಕಲಿಯುಗವನ್ನೇ ಸತ್ಯಯುಗವನ್ನಾಗಿ ಮಾಡ್ತಾನೆ ಅನ್ನೋ ಸುಂದರ ಮಾತನ್ನು ಗೀತೆಯಲ್ಲಿ ಅರ್ಜುನ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಗೀತೆಯ 11:19 ಅರ್ಜುನ ಬಹಳ ಸುಂದರ ಮಾತು ಹೇಳ್ತಾರೆ. ಅನಾದಿ ಮಧ್ಯಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ ಹುತಾಶ ವಕ್ರಂ ಸ್ವಾತೇಜಸ ವಿಶ್ವಮಿದಂ ತಪಂ ತಾಂ. ಅಂದರೆ ಆದಿ ಮಧ್ಯ ಅಂತ್ಯ ಇಲ್ಲದೆ ಇರುವಂಥವನು, ಸರ್ವಶಕ್ತಿವಂತ ಸೂರ್ಯ ಚಂದ್ರರ ಸಮಾನ ನೇತ್ರ ಉಳ್ಳವನು, ಪ್ರಜ್ವಲಿತ ಜ್ಯೋತಿ ನೀನಾಗಿದ್ದೀಯ, ಜಗತ್ತನ್ನೇ ಬೆಳಗಿಸುವವನು ನೀನಾಗಿದ್ದೀಯ ಅನ್ನೋ ಸುಂದರ ಮಾತನ್ನು ಗೀತೆಯಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ. ಓಂ ಶಾಂತಿ.